ನಮಸ್ಕಾರ ವೀಕ್ಷಕರೇ, ಕ್ರಿಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ಐ ಪಿ ಎಲ್ನ ಸೆಕೆಂಡ್ ಫೇಸು ಸೆಪ್ಟೆಂಬರಿಂದ ಶುರುವಾಗ್ತಾ ಇದೆ. ನಿಜವಾಗ್ಲೂ ಬಹಳ ಖುಷಿಯಾಗಿದೆ, ಅದರಲ್ಲೂ ಆರ್ ಸಿ ಬಿ ಅಭಿಮಾನಿಗಳಾದ ನಮಗೆ ಬಹಳ ಅಂದರೆ ಬಹಳನೇ ಸಂತೋಷ ಇದೆ. ಇನ್ನು ಈ ಒಂದು ಟೂರ್ನಮೆಂಟಲ್ಲೂ ಅಷ್ಟೇ ಭಾಳಷ್ಟು ಸಮಸ್ಯೆಗಳು ಕಾಡ್ತಾ ಇದೆ. ಆಟಗಾರರ ಇಂಜೂರ್ ಆಗಿರ್ಬೋದು, ಅವೈಲೇಬಿಲಿಟಿ ಆಗಿರ್ಬೋದು, ಬೇರೆ ಬೇರೆ ಕಮಿಟ್ಮೆಂಟ್ಗಳಾಗಿರ್ಬೋದು, ಈ ಎಲ್ಲ ವಿಚಾರದಲ್ಲೂ ಸಾಕಷ್ಟು ಗೊಂದಲ ಇದೆ. ಇನ್ನು ಭಾರತದ ಆಟಗಾರರ ವಿಚಾರಕ್ಕೆ ಬರೋದಾದರೆ ಭಾರತದಲ್ಲೂ ಸಹ ಸಾಕಷ್ಟು ಸೂಟಬಲ್ ಆಟಗಾರರು ರೀಪ್ಲೇಸ್ಮೆಂಟ್ಗೆ ಅವೈಲೇಬಿಲಿಟಿ ಇದ್ದಾರೆ. ಅಕಸ್ಮಾತ್ ಫ್ರಾಂಚೈಸಿಗಳ ತಂಡದಲ್ಲಿ ಯಾರು ದೇಶೀಯ ಆಟಗಾರರು ಇಂಜೂರ್ಡ್ ಆದರು ಅಥವಾ ಬೇರೆ ಬೇರೆ ಕಾರಣಗಳಿಂದ ಅವರಿಗೆ ಐ ಪಿ ಎಲ್ ಆಡೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ, ಅಂಥ ಸಂದರ್ಭದಲ್ಲಿ ರೀಪ್ಲೇಸ್ಮೆಂಟ್ಗೂ ಸಹ ಬಹಳಷ್ಟು ಒಳ್ಳೊಳ್ಳೆ ಆಟಗಾರರು ಭಾರತೀಯ ತಂಡದಲ್ಲಿದ್ದಾರೆ. ಭಾರತೀಯ ಆಟಗಾರರಲ್ಲಿ ಮೊದಲನೇ ಹೆಸರು ಅಂತಂದರೆ ಅದು ಹನುಮ ವಿಹಾರಿಯವರದು. ಎಸ್ ಸ್ನೇಹಿತರೆ, ನಿಜವಾಗಲೂ ಹನುಮ ವಿಹಾರಿಯವರು ಅದ್ಭುತವಾದ ಆಟಗಾರ, ಭಾರತೀಯ ಟೆಸ್ಟ್ ತಂಡದಲ್ಲಿ ಪ್ರಮುಖವಾದ ಆಟಗಾರ ಸಹ ಹೌದು. ಈ ಒಬ್ಬ ಆಟಗಾರ ಮಿಡಲ್ ಆರ್ಡರ್ನಲ್ಲಿ ಭಾಳ ಸೂಕ್ತವಾದ ಆಟನ ಆಡ್ತಾರೆ. ಯಾವುದಾದರೂ ಒಂದು ತಂಡಕ್ಕೆ ನಿಜವಾಗಲೂ ಮಿಡಲ್ ಆರ್ಡರ್ ಭಾಳಷ್ಟು ಸ್ಟ್ರಾಂಗ್ ಮಾಡಬೇಕು ಅಂತಂದರೆ ಈ ಒಬ್ಬ ಆಟಗಾರ ಭಾಳಷ್ಟು ಸೂಕ್ತ. ಒಂದು ತಂಡದಲ್ಲಿ ವೀರೇಂದ್ರ ಸೆಹ್ವಾಗ್ ಥರ ಚೆನ್ನಾಗಿ ಆಡೋ ಆಟಗಾರರು ಇರಬೇಕು, ರಾಹುಲ್ ದ್ರಾವಿಡ್ ಥರ ಕಲಾತ್ಮಕ ಆಟಗಾರರು ಸಹ ಇರ್ಬೋದು. ಸೊ ಹನುಮ ವಿಹಾರಿ ರಾಹುಲ್ ದ್ರಾವಿಡ್ ಥರ ಕಲಾತ್ಮಕ ಆಟಗಾರ, ಈ ಒಬ್ಬ ಆಟಗಾರ ನಿಜವಾಗಲೂ ಒಳ್ಳೆ ಸೂಕ್ತವಾದ ಆಟಗಾರ ಅಂತಲೇ ಹೇಳ್ಬೋದು. ಅದೇ ರೀತಿ ಎರಡನೇ ಆಟಗಾರ ಅಂತಂದರೆ ವರುಣ್ ಆರನ್ ಅವರು. ನಿಜವಾಗ್ಲೂ ವರುಣ್ ಆರನ್ ಅವರು ಒಬ್ಬ ಅದ್ಭುತವಾದ ಬೌಲರ್. ಹತ್ತತ್ರ 140-145 ವೇಗದಲ್ಲಿ ಚೆಂಡನ್ನು ಎಸೆಯುವ ಸಾಮರ್ಥ್ಯ ಇರೋರು. ಬಟ್ ಅನ್ಫಾರ್ಚುನೇಟ್ಲಿ ಈ ಒಬ್ಬ ಆಟಗಾರ ಲಾಸ್ಟ್ ಸೀಸನಲ್ಲಿ ಸೋಲ್ಡ್ ಔಟ್ ಆಗಿಲ್ಲ. ಸೊ ಪ್ಯಾಟ್ ಕಮಿನ್ಸ್ ಅಂತ ವಿದೇಶಿ ಆಟಗಾರರು ಐ ಪಿ ಎಲ್ನಿಂದ ಹಿಂದೆ ಸರಿದಿರೋ ಸಂದರ್ಭದಲ್ಲಿ ದೇಶೀಯ ಆಟಗಾರರನ್ನು ಪ್ರಮುಖವಾಗಿ ಒಳ್ಳೆ ರೀತಿಯಲ್ಲಿ ಬಳಸ್ಕೋಬೇಕು. ಇನ್ನು ವರುಣ್ ಆರನ್ ವಿಚಾರಕ್ಕೆ ಬರೋದಾದರೆ ಒಟ್ಟು 50 ಪಂದ್ಯಗಳಿಂದ 94 ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ. ಇದರಿಂದ ನಮಗೆ ಏನು ಗೊತ್ತಾಗುತ್ತಪ್ಪ ಅಂತಂದರೆ, ಈ ಒಬ್ಬ ಬೌಲರ್ಗೆ ವಿಕೆಟ್ ಪಡೆಯುವ ಸಾಮರ್ಥ್ಯ ಸಾಕಷ್ಟು ಜಾಸ್ತಿ ಇದೆ. ಹಾಗಾಗಿ ಈ ಒಬ್ಬ ಆಟಗಾರ ಸೂಕ್ತವಾದ ರೀಪ್ಲೇಸ್ಮೆಂಟ್ ಅಂತಲೇ ಹೇಳ್ಬೋದು. ಇನ್ನು ಮೂರನೇ ಆಟಗಾರ ಅಂತ ಬಂದರೆ ಅಂಕಿತ್ ರಜಪೂತ್ ಅವರು. ಅಂಕಿತ್ ರಜಪೂತ್ ಅವರು ಭಾಳ ಒಳ್ಳೆ ಆಟಗಾರ. ಈ ಒಬ್ಬ ಆಟಗಾರ ಸಾಕಷ್ಟು ಚೆನ್ನಾಗಿ ಪಂಜಾಬ್ ತಂಡದಲ್ಲಿ ಮಿಂಚಿದ್ದಾರೆ. ಇನ್ನು ಕೊನೆಯ ಬಾರಿ ಆಡಿದ್ದು ರಾಜಸ್ಥಾನ ರಾಯಲ್ಸ್ ತಂಡದ ಪರವಾಗಿ 2021ನೇ ಐ ಪಿ ಎಲ್ನಲ್ಲಿ ಅನ್ಸೋಲ್ಡ್ ಆಗಿದ್ದರು. ಇನ್ನು ಈ ಒಬ್ಬ ಆಟಗಾರ 2018ನೇ ಇಸವಿಲಿ ಕೇವಲ 14 ರನ್ನನ್ನು ನೀಡಿ 5 ವಿಕೆಟ್ ಸಹ ಪಡ್ಕೊಂಡಿದ್ದರು. ಯಾವೊಬ್ಬ ತಂಡಕ್ಕೆ ಒಳ್ಳೆ ದೇಶೀಯ ಬೌಲರ್ನ ಅವಶ್ಯಕತೆ ಇದೆಯೋ ಅವರಿಗೆ ಅಂಕಿತ್ ರಜಪೂತ್ ಸೂಕ್ತವಾದ ರೀಪ್ಲೇಸ್ಮೆಂಟ್ ಅಂತಲೇ ಹೇಳ್ಬೋದು. ಇನ್ನು ನಾಲ್ಕನೇ ಆಟಗಾರ ಅಂತಂದರೆ ಜಿ ಪೆರಿಯಸ್ವಾಮಿಯವರು. ಜಿ ಪೆರಿಯಸ್ವಾಮಿಯವರು ಮೂಲತಃ ತಮಿಳುನಾಡಿನ ಆಟಗಾರ. ಈ ಒಬ್ಬನ ಆಟಗಾರ ತಮಿಳುನಾಡು ಪ್ರೀಮಿಯರ್ ಲೀಗ್ನಲ್ಲಿ ಅದ್ಭುತವಾಗಿ ಬೌಲಿಂಗ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇವರನ್ನು ಭಾರತದ ಮಲಿಂಗ ಅಂತಲೂ ಸಹ ಕರೀತಾರೆ. ಸೇಮ್ ಮಲಿಂಗ ರೀತಿಯಲ್ಲೇ ಬೌಲಿಂಗ್ ಶೈಲಿಯನ್ನು ಇಟ್ಕೊಂಡಿರೋ ಈತ ಮಲಿಂಗ ರೀತಿಯಲ್ಲೇ ಯಾರ್ಕ ಸ್ಪೆಷಲಿಸ್ಟ್ ಅಂತಲೇ ಹೇಳ್ಬೋದು. ಈ ಒಬ್ಬ ಆಟಗಾರನ ಬಗ್ಗೆ ಸ್ವತಃ ಟಿ ನಟರಾಜನ್ ಅವರೇ ಸಾಕಷ್ಟು ಬಾರಿ ಹೊಗಳಿಕೆಯ ಮಾತುಗಳನ್ನು ಹೇಳಿದ್ದಾರೆ. ಒಂದು ತಂಡಕ್ಕೆ ಸೂಟಬಲ್ ದೇಶೀಯ ಬೌಲರ್ ಬೇಕು ಅಂತಂದರೆ ಪೆರಿಯಸ್ವಾಮಿಯವರನ್ನು ರೀಪ್ಲೇಸ್ಮೆಂಟ್ ಮಾಡೋದು ಭಾಳ ಸೂಕ್ತ ಅಂತಲೇ ಹೇಳ್ಬೋದು. ಅದೇ ರೀತಿ ಐದನೇ ಆಟಗಾರ ಅಂತಂದರೆ ಕರುಣ್ ಶರ್ಮಾ ಅವರು. ಕರುಣ್ ಶರ್ಮಾ ಅವರು ಕಳೆದ ಬಾರಿ ಚೆನ್ನೈ ತಂಡದಲ್ಲಿ ಆಟ ಆಡಿದರು. ಸೊ ಚೆನ್ನೈಯವರು ಈ ಒಬ್ಬ ಆಟಗಾರನ ರಿಲೀಸ್ ಮಾಡಿದ್ರು. ಸೊ ಚೆನ್ನೈಯವರು ಈ ಒಬ್ಬ ಆಟಗಾರನ ರಿಲೀಸ್ ಮಾಡಿದ ಮೇಲೆ ಯಾವೊಂದು ಫ್ರಾಂಚೈಸಿನೂ ಸಹ ಈ ಒಬ್ಬ ಆಟಗಾರನ ಪರ್ಚೇಸ್ ಮಾಡಲಿಲ್ಲ. ಬಟ್ ನೀವು ಡೆಲ್ಲಿ ತಂಡದಲ್ಲಿ ಅಮಿತ್ ಮಿಶ್ರಾನ ಪರಿಗಣನೆ ಮಾಡೋದಾದರೆ ಅಮಿತ್ ಮಿಶ್ರಾ ಅವರು ಈ ಒಂದು ಏಜ್ನಲ್ಲೂ ಸಹ ಸಾಕಷ್ಟು ಚೆನ್ನಾಗಿ ಬೌಲಿಂಗ್ನ ಮಾಡ್ತಾ ಇದ್ದಾರೆ. ಯಾವುದಾದರೂ ದೇಶೀಯ ತಂಡಕ್ಕೆ ಒಳ್ಳೆ ಲೆಗ್ ಸ್ಪಿನ್ನರ್ನ ಅವಶ್ಯಕತೆ ಇದ್ದರೆ ಕರುಣ್ ಶರ್ಮಾ ಅವರನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಅಥವಾ ರೀಪ್ಲೇಸ್ಮೆಂಟ್ ಮಾಡ್ಕೊಳ್ಳೋದು ಭಾಳ ಸೂಕ್ತ ಅಂತಲೇ ಹೇಳ್ಬೋದು. ಕ್ರಿಕೆಟ್ ಕನ್ನಡ ಚಾನೆಲ್ನ ಪರವಾಗಿ ಈ 5 ದೇಶೀಯ ಆಟಗಾರರು ರೀಪ್ಲೇಸ್ಮೆಂಟ್ಗೆ ಭಾಳ ಸೂಕ್ತ ಅಂತ ಅನಿಸ್ತಾ ಇದೆ. ಸೊ ನಿಮ್ಮ ಪ್ರಕಾರ, ವೀಕ್ಷಕರ ಪ್ರಕಾರ ಯಾವೆಲ್ಲ ಆಟಗಾರರು ಸೂಟಬಲ್ ಆಗಿ ರೀಪ್ಲೇಸ್ಮೆಂಟ್ಗೆ ಬರ್ಬೋದು ಅನ್ನೋದನ್ನು ದಯವಿಟ್ಟು ಕಮೆಂಟ್ ವಿಭಾಗದಲ್ಲಿ ತಿಳಿಸ್ಕೊಡಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಹೊತ್ಕೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕ್ರಿಕೆಟ್ ಕನ್ನಡ ಚಾನೆಲ್ನ ನೋಡ್ತಾ ಇರಿ.